ಮಾಡಲಿ, ಎಷ್ಟೇ ಪ್ರಯತ್ನ ಪಟ್ಟರು ಒಂದು ರೂಪಾಯಿನೂ ಹೊಂಚಕ್ಕಾಗ್ತಿಲ್ಲ. ಏನು ಮಾಡೋದಂತಲೇ ಅರ್ಥ ಆಗ್ತಿಲ್ಲ. ಅವ್ರಿಗೆ ಏನು ಹೇಳಲಿ? ಮಣಿ ಅವರೇ. ನಮಸ್ಕಾರ ಸರ್, ಬನ್ನಿ ಕೂತ್ಕೊಳ್ಳಿ. ಮೇಡಮ್, ನಿಮ್ಮ ಆಫೀಸ್ ಮುಂದೆನೆ ಹೋಗ್ತಾ ಇದೆ. ನಿಮ್ಮನ್ನ ಮೀಟ್ ಮಾಡಿ ಹೋಗೋಣ ಅಂತೇಳಿ ಕಾಲ್ ಮಾಡಿದ್ರೆ ಕಾಲ್ ರಿಸೀವೇ ಮಾಡ್ತಾ ಇಲ್ಲ ನೀವು. ಯಾಕೆ ಮೇಡಮ್, ನಿಮ್ಮ ಕಡೆಯಿಂದ ಈ ಥರದ ನಡವಳಿಕೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೋಡಿ ಮೇಡಮ್, ನಿಮಗೇನೋ ಕಷ್ಟ ನಡೀತಿದೆ, ನಿಮಗೆ ದುಡ್ಡು ಹೊಂದ್ಸೋಕ್ಕಾಗ್ತಾ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಅವತ್ತೇ ಹೇಳಿದೆ, ಈ ನಿಮಗೆ ಲೋನ್ ಸಿಕ್ಕಿರೋದು ಎಡ ಆಫೀಸಿಂದ ಅಂತ. ಅವ್ರು ಯಾರು ಏನು ಹೇಳಿದ್ರು ಕೇಳಲ್ಲ. ಇನ್ನು ಸ್ವಲ್ಪದಿಂದಲೇ ನಿಮ್ಮ ಮನೆ ಹರಾಜಾಗುತ್ತೆ. ಯಾರೋ ನಿಮ್ಮ ಕುಟುಂಬದವರು ನನಗೆ ತುಂಬ ಹತ್ತಿರದವರು, ಒಂದು ಮಾತು ಹೇಳೋಣ ಅಂತ ಬಂದೆ. ನಾನು ಬರ್ತೀನಿ. ನಡೀತಿದೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಈ ಮನೇಲಿ ಏನ್ ನಡೀಲಿ ಬಿಡ್ಲಿ ಅದೆಲ್ಲ ನಿಂಗೆ ಯಾಕೆ? ಗುಂಪಲ್ಲಿ ಗೋವಿಂದ ಅನ್ನೋ ಹಾಗೆ ಎಲ್ಲರ ಜೊತೆ ಸ್ವಲ್ಪ ಅಳೋ ನಾಟಕ ಮಾಡು. ನಾನು ನಮ್ಮ ಕುಟುಂಬಕ್ಕೆ ಏನ್ ಬೇಕೋ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಅಕಸ್ಮಾತ್ ಅವ್ರೇನಾದ್ರೂ ಈ ಮನೆ ಬಿಡಬೇಕು ಅಂದ್ರೆ ಇದ್ರಗಿಂತ ಒಳ್ಳೆ ಮನೆ ತಗೋತೀನಿ, ಹೆದರ್ಬೇಡ. ಆದ್ರೆ ನಮ್ಗೆ ಯಾರಿಗೂ ಹೇಳ್ದೆ ಆ ಮಣಿ ಮನೇನ ಹೇಗ್ರಿ ಒತ್ತೆ ಇಟ್ಲು? ಅವಳಿಗೆ ಅಧಿಕಾರ ಆಯ್ತು, ಮಾಡಿದ್ಲು. ನಮ್ಗೆ ಈ ಮನೇಲಿ ಏನಿದೆ, ಮೂರು ಕಾಸಿನ ಕಿಮ್ಮತ್ ಇಲ್ಲ, ಅರ್ಥ ಮಾಡ್ಕೋ. ಆದ್ರೆ ರೀ, ನನ್ಗೆ ಈ ಮನೆಗಿಂತ ಚಿಕ್ಕ ಮನೇಲಿ ಅಭ್ಯಾಸನೇ ಇಲ್ಲ, ಇದಕ್ಕಿಂತ ದೊಡ್ಡ ಮನೆ ಬೇಕು. ಆಯ್ತು ಅಂತ ಹೇಳಿದೆ ಅಲ್ವಾ, ಈಗ ನಂಗೆ ಸ್ವಲ್ಪ ಪ್ಯಾಕ್ ಮಾಡಕ್ಕೆ ಹೆಲ್ಪ್ ಮಾಡು. ಹಾ, ನಾನ್ ಮಾಡಲ್ಲ. ನಿಮಗೆ ಬೇಕಾದ್ರೆ ಪ್ಯಾಕ್ ಮಾಡೋರಿಗೆ ಫೋನ್ ಮಾಡಿ ಕರ್ಸ್ಕೊಂಡು ಮಾಡಿಸ್ಕೊಳ್ಳಿ. ಹೆಂಗ ಆಡ್ತಾಳೆ? ಚೆನ್ನಾಗಿದ್ಯಾ? ಅಜ್ಜಿ, ಈ ಗೇಮ್ ಚೆನ್ನಾಗಿದೆಯಾ? ಈ ಗೇಮ್ ಚೆನ್ನಾಗಿದೆಯಾ? ಈ ಗೇಮ್ ಚೆನ್ನಾಗಿದೆಯಾ? ಅಮ್ಮರೆ ಸ್ವಲ್ಪ ಹೇಳಿ ಅಜ್ಜಿ. ನೀವೀಗ ಸುಮ್ಮನೆ ಇದ್ರೆ ನಂಗೆ ಹೇಗೆ ಅರ್ಥ ಆಗುತ್ತೆ? ದೀಪ ಅಮ್ಮರೇ, ಅಮ್ಮೋರ್ ಇವಾಗ ಟಾನಿಕು ಮದ್ರೆ ತಗೊಂಡವ್ರೆ, ಸ್ವಲ್ಪ ಸುಮ್ಮನೆ ಇರಿ. ಇಲ್ಲ, ಮಮ್ಮಿ ನಾನು ಅವಾಗ್ಲಿಂದ ಅಜ್ಜಿ ಕೇಳ್ತಾನೆ ಇದ್ದೀನಿ ಯಾವ ಗೇಮ್ ಚೆನ್ನಾಗಿದೆ ಅಂತ, ಆದ್ರೆ ಅಜ್ಜಿ ಏನು ಹೇಳ್ತಾನೆ ಇಲ್ಲ. ಮಮ್ಮಿ ನೀವಾದ್ರೂ ಹೇಳಿ. ಪುಟ್ಟ, ಆಟ ಆಡೋಣ, ಆದ್ರೆ ಈ ಆಟ ಬೇಡ. ನಿನ್ ರೂಮಲ್ಲಿ ಗೊಂಬೆ ಇದೆಯಲ್ವಾ, ಹೋಗೋದನ್ನ ತಗೊಂಡ್ ಬಾ. ಅಮ್ಮರೆ, ನಿಮ್ಮ ನೋಡಿದ್ರೆ ಸುಸ್ತಾಗಿರೋ ತರ ಕಾಣ್ತಾ ಇದೀರ, ಒಂದೊಟ್ಟ ಕಾಫಿ ತಗೊಂಡ್ಬರಲ? ಸಹಾಯ ಮಾಡಿ ನಿಂಗೆ ಅಕ್ಕ, ಸ್ವಲ್ಪ ಹೊತ್ತು ದೀಪನ್ ಕರ್ಕೊಂಡೋಗಿ ಅವಳ ಜೊತೆ ಆಟಾಡಿ. ನನ್ನ ಅತ್ತೆ ಹತ್ರ ಸ್ವಲ್ಪ ಮಾತಾಡಬೇಕು. ಸರಿ ಅಮ್ಮರೆ. Thank you.
ಸಾರಿ ಮಣಿಯವರೇ, ನಮಗೆ ಮೇಲಿಂದ ಪ್ರೆಷರ್ ಇದೆ, ಅದಕ್ಕೆ ಈ ಮನೆನ ಹರಾಜಾಗ್ತಾ ಇದ್ದೀವಿ. ನೀವು ಕೂತ್ಕೊಳ್ಳಿ. ಅಮ್ಮರೇ, ಸಮಾಧಾನ ಮಾಡ್ಕೊಳ್ಳಿ ಅಮ್ಮರೇ. ಈಗ ಇಲ್ಲಿ ಬಂದ್ಮೇಲೂ ಅದೇ ಕೆಲಸ ಮುಂದುವರಿಸಿದ್ಯಾ ಅಲ್ವಾ? ಏಯ್ ಈ ಕಡೆ ಬಾರೆ. ಏಯ್, ಅದ್ಯಾವ ಹಾಳುಗಳಿಗೆಲ್ಲಿ ನಕುಲ್ ನೀನು ನೋಡಿ ಹಳ್ಳಕ್ ಬಿದ್ದೋ ಗೊತ್ತಿಲ್ಲ. ನಮ್ಮನೆ ಸುಖ ಶಾಂತಿ ಎಲ್ಲ ಕನ್ಸಾಗೋಯ್ತಲ್ಲೇ. ಎಲ್ರು ಮನೆಗೂ ಸೊಸೆ ಕಾಲಿಟ್ರೆ ಒಳ್ಳೇದಾಗುತ್ತೆ ಅಂತಾರೆ, ಆದ್ರೆ ನೀ ಕಾಲಿಟ್ಮೇಲೆ ಯಾವ ಪೀಡೆ ಒಕ್ಕಿಸ್ಕೊತ ಏನೋ. ಸರಿಯಾಗಿ ಸ್ಕೂಲ್ ಮುಖನೇ ಕಂಡವಳಲ್ಲ ನೀನು. ಅಂಥದ್ರಲ್ಲಿ ಇಷ್ಟು ದೊಡ್ಡ ಬಿಸ್ನೆಸ್, ಅದು ಹೇಗೆ ನೋಡ್ಕೊಳಕ್ ಹೋದೆ ನೀನು? ನಿಮ್ ಪಾಡಿಗೆ ನೀನು ಮನೆ ನೋಡ್ಕೊಂಡು ತೆಪ್ಪಗ್ ಮನೆಗೆ ಬಿದ್ದಿದ್ರೆ ಈ ಪರಿಸ್ಥಿತಿ ಈ ಮನೆಗೆ ಬರ್ತಾ ಇರ್ಲಿಲ್ಲ ಇವತ್ತು. ಮನೇನಾದ್ರೂ ಏನ್ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅದನ್ನು ನೋಡ್ಕೊಳಕ್ ಬರಲ್ಲ. ಅಕ್ಕ ನಕ್ಕನು ಆಫೀಸಲ್ಲಿ ಇಲ್ಲ ಅಂದ್ಮೇಲೆ ನ್ಯಾಯವಾಗಿ ಆ ಪೊಸಿಷನ್ ಅಲ್ಲಿ ನಮ್ಮ ಮನೆಯವ್ರು ಇರ್ಬೇಕಾಗಿತ್ತು. ಆದ್ರೆ ನೀನು ಮಹಾರಾಣಿ ತರ ನಕುಲ್ ಜಾಗಕ್ಕೆ ಬಂದು ಕುತ್ಕೊಂಡೆ. ಈಗ ನಮ್ಗೆ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ದಂಗ್ ಮಾಡ್ದೆ. ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀರಾ? ಮನೆಯವರಿಂದ ತಪ್ಪಾಗಿರೋದೇನೋ ನಿಜ, ಆದ್ರೆ ಈ ಮನೆನ ಈ ಕಂಪ್ನಿನ ಉಳಿಸ್ಕೊಳ್ಳೋಕೆ ಅವ್ರ ಕೈಲಾಗಿದ್ ಪ್ರಯತ್ನ ಮಾಡಿದ್ದಾರೆ. ಇದನ್ನೆಲ್ಲ ಯಾರು ಬೇಕು ಅಂತ ನಾ ಮಾಡ್ತಾರೆ. ಮಣಿಯವರೇ, ಬಿಸ್ನೆಸ್ ಅಂದ್ರೆ ಈ ತರದ್ದು ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರೂ ಆಗುತ್ತೆ. ನಿಮ್ ಕೈಲಾಗಿರೋ ಪ್ರಯತ್ನ ನೀವು ಮಾಡಿದೀರ, ಇದ್ರಲ್ಲಿ ನಿಮ್ದು ಏನು ತಪ್ಪಿಲ್ಲ ಮಣಿಯವರೇ. ಈ ಪರಿಸ್ಥಿತಿಲಿ ನಿಮ್ಗೆ ಮಣಿಯವ್ರಿಗೆ ಧೈರ್ಯ ಹೇಳಕ್ ಆಗಲ್ಲ ಅಂದ್ಮೇಲೆ ದಯವಿಟ್ಟು ಅವ್ರನ್ನ ಭಯಕ್ಕೂ ಹೋಗ್ಬೇಡಿ. ನಂದು ಏನಾಯ್ತು? ಇನ್ನೇನ್ ಆಗ್ಬೇಕು? ಇವಳು ನೋಡಿ, ಬೇರೆ ಯಾರಾದ್ರೂ ಈ ಕೆಲಸ ಮಾಡಿದ್ರೆ ಇಷ್ಟು ಹೊತ್ತಿಗೆ ಕೆರೆನ ಬಾವಿನ ನೋಡ್ಕೊತಾ ಇದ್ರು. ಇವಳಿಗೆ ಮಾನ ಮರ್ಯಾದೆ ಇದ್ರೆ ತಾನೇ, ನಾಚಿಕೆ ಇಲ್ದಲೆ ಹೇಗ್ ನಿಂತಿದ್ದಾಳೆ ನೋಡಿ. ಸುಮ್ಮನಿರೇ, ಅಲ್ಲಿ ಬ್ಯಾಂಕ್ ಅವ್ರು ಇದ್ದಾರೆ, ಬಾ ನನ್ ಜೊತೆ ಬಾ. ಅಮ್ಮ, ಆಟ ಆಟ ಇದು ಆಟ, ನಮ್ಮ ಇದು ಆಟ. ಐಶ್ವರ್ಯ ಅವರೇ, ಐಶ್ವರ್ಯ ಅವರೇ, ಏನ್ ಮಾಡ್ತಾ ಇದ್ದೀರಾ? ನಾನು ಹೊರಗಡೆ ಹೋಗ್ಬೇಕು. ನಂದು, ನಿಂಗೇನ್ ಬುದ್ಧಿ ಕೆಟ್ಟಿದ್ಯಾ? ಮುಳುಗೋ ಹಡಗಿಂದ ಎಸ್ಕೇಪ್ ಆಗೋದು ನೋಡ್ಬೇಕೇ ಹೊರತು ಅದ್ರೊಳಗೆ ಕುತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಆ ದೇವರು ಕೂಡ ಬಂದು ನಮ್ಮನ್ನ ಕಾಪಾಡಲ್ಲ. ಐಶ್ವರ್ಯ ಅವರೇ, ಕೈ ಬಿಡಿ, ನಾನು ಹೊರಗಡೆ ಹೋಗಿ ಮಣಿಯವ್ರಿಗೇನು ಸಹಾಯ ಮಾಡೋಕ್ಕಾಗತ್ತ ಅಂತ ನೋಡ್ಬೇಕು. ನಂದು, ಏನು ಅರ್ಜೆಂಟು? ನಾನು ನಿನ್ನ ಜೊತೆ ಮಾತಾಡಬೇಕು. ಮಾತಾಡಕ್ಕೆ ಏನು ಉಳ್ತಿದೆ? ಆಮೇಲೆ ಮಾತಾಡೋಣ. ನಂದು, ನಾನು ಈಗಲೇ ಮಾತಾಡಬೇಕು.
ಸರಿ, ಅದೇನ್ ಮಾತಾಡ್ಬೇಕು ಬೇಗ ಮಾತಾಡಿ. ಈಗ ತಾನೇ ಹೇಳ್ತಾ ಇದ್ದೆ ನಾನು ಏನ್ ಮಾಡಕ್ಕಾಗುತ್ತೆ ಅಂತ ನೋಡ್ಬೇಕು ಅಂತ. ಏನ್ ಹಂಗಂದ್ರೆ ಏನ್ ಮಾಡ್ತೀಯ ನೀನು? ನೋಡಿ ಐಶ್ವರ್ಯ ಅವರೇ, ಈ ಮನೆ ನನ್ಗೆ ಅನ್ನ ಹಾಕಿದೆ. ಇವಾಗ ಈ ಮನೆ ಕಷ್ಟದಲ್ಲಿರೋ ಟೈಮಲ್ಲಿ ನಾನ್ ಸಹಾಯ ಮಾಡಿದಿರಕ್ಕಾಗತ್ತಾ? ಏನ್ ಯಾವಾಗ್ಲೂ ಈ ಕುಟುಂಬ ಸಹಾಯ ಮಾಡಿದೆ ಮಾಡಿದೆ ಅಂತ ಬಡ್ಕೋತಾ ಇರ್ತೀಯಲ್ಲ, ಏನ್ ಸಹಾಯ ಮಾಡಿದೆ ನಿಂಗೆ? ಅವರು ನಿನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೆ, ಅದು ಸಹಾಯ ಅಲ್ಲ, ವ್ಯಾಪಾರ. ಐಶ್ವರ್ಯ ಅವರೇ, ಅವರು ಬರೀ ನನ್ನ ಕೆಲ್ಸಕ್ಕೆ ಇಟ್ಕೊಂಡಿರ್ಲಿಲ್ಲ, ನನ್ನ ಈ ಮನೆ ಮಗನ್ ತರ ಸಾಕಿದ್ದಾರೆ. ಅದಕ್ಕೆ ನೀನು ಮನೆ ಮಗನ್ ತರಾನೇ ದುಡ್ದಿದ್ಯಾ? ಅಲ್ಲಿಗೆ ಅಕೌಂಟ್ ಕ್ಲೋಸ್. ಅಷ್ಟಕ್ಕೂ ನೀನು ಉಡ್ದಾಗಿಂದ ಸಾಕಿರೋಳು ಆ ಮಣಿ ಅಲ್ಲ, ಈ ಮನೆ ಈ ಪರಿಸ್ಥಿತಿ ಬರಕ್ ಕಾರಣ ಅವಳೆ. ಅದಕ್ಕವಳು ಪಶ್ಚಾತ್ತಾಪ ಪಡ್ತಿದ್ದಾಳೆ ಅಷ್ಟೇ. ಹಾಗಲ್ಲ ಐಶ್ವರ್ಯ, ನಿಮ್ಷ ನಂದು, ನೀನ್ ಯಾವಾಗ್ಲೂ ಹೇಳ್ತಿರ್ಲಿಲ್ವಾ ನಮ್ಮ ಅದಕ್ಕೆ ತುಂಬಾ ಬುದ್ಧಿವಂತೆ, ಅವಳು ಯಾವುದೇ ಪರಿಸ್ಥಿತಿ ಬಂದ್ರು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾಳೆ ಅಂತ. ಈಗ ಅವಳು ಬುದ್ಧಿನ ಟೆಸ್ಟ್ ಮಾಡೋ ಒಂದ್ ಚಾಲೆಂಜ್ ಸಿಕ್ಕಿದೆ, ನೀನ್ ಸುಮ್ನೆ ನೋಡು ಅಷ್ಟೇ. ಯಾಕೆ ಎಲ್ಲರ ಮುಂದೆ ಆತರ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದೆ? ನಮ್ ಮನೆ ಮರ್ಯಾದೆ ಏನಾಗ್ಬೇಕು? ಮನೆನೇ ಇಲ್ವಂತೆ, ಮನೆ ಮರ್ಯಾದೆ ಕಟ್ಕೊಂಡು ಏನ್ ಮಾಡ್ತೀರಾ? ಆ ಮಣಿ ಸಲುವಾಗಿ ಇವತ್ತು ನಾವು ಬೀದಿಗೆ ಬಂದು ನಿಂತ್ಕೊಂಡಿದೀವಿ, ನೀವು ನೋಡಿದ್ರೆ ಅವಳನ್ನ ಬೈಬೇಡ ಅಂತೀರಾ? ನಾವು ಬೀದಿ ಪಾಲಾಗಿದೀವಿ ಅಂತ ಯಾರು ಹೇಳಿದ್ದು? ನಾನೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದೀನಿ. ನನ್ನನ್ನೇನು ಜವಾಬ್ದಾರಿ ಇಲ್ಲದೆ ಇರೋ ಗಂಡ, ಜವಾಬ್ದಾರಿ ಇಲ್ಲದೆ ಇರೋ ಅಪ್ಪ ಅಂತ ಅನ್ಕೊಂಡಿದ್ಯಾ? ಈ ಮನೆ ಹರಾಜ್ ಹಾಕ್ತಾರೆ ಅಂತ ಗೊತ್ತಾದ ತಕ್ಷಣ ಇದ್ರಿಗಿಂತ ಒಳ್ಳೆ ಮನೆ ನೋಡಿದ್ದೀನಿ. ಸಖತ್ತಾಗಿದೆ, ದೊಡ್ಡದಾಗಿದೆ, ಸೂಪರ್ ಆಗಿದೆ. ಹೌದಾ ರೀ? ಈ ಮನೆಗಿಂತನೂ ದೊಡ್ಡ ಮನೆನಾ? ನನಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಈ ರೊಮ್ಯಾನ್ಸ್ ಎಲ್ಲ ಹೊಸ ಮನೇಲಿ ಇಟ್ಕೋ. ಆದ್ರೆ ನಾವೆಲ್ಲಿಗೆ ಹೋಗ್ತಾ ಇದೀವಿ ಯಾರಿಗೂ ಹೇಳಬೇಡ, ಗೊತ್ತಾದ್ರೆ ಎಲ್ಲರೂ ನಮ್ಮ ಹಿಂದೆ ಬಂದ್ಬಿಡ್ತಾರೆ. ಇಲ್ಲಪ್ಪ, ನಾನು ಯಾರಿಗೂ ಹೇಳಲ್ಲ. ಅದು ನಿನ್ನ ಗೋಡೆ ಒಳಗೆ ಹೋಯ್ತಾ? ಸಾಕು. ಈ ಮನೇನ ಚೆನ್ನಾಗಿ ನೋಡಿ. ಈ ಮನೇನ ಚೆನ್ನಾಗಿ ನೋಡಿ. ಪುರೋಹಿತ್ ಫ್ಯಾಷನ್ಸ್ ಓನರ್ ನಕುಲ್ ಪುರೋಹಿತ್ ಅವರು ಕಟ್ಸಿರೋ ಮನೆ ಅಂದ್ಮೇಲೆ ಇದರ ಇಂಟೀರಿಯರ್ಸ್ ಬಗ್ಗೆ ಅಥವಾ ಇದರಲ್ಲಿ ಯೂಸ್ ಮಾಡಿರೋ ಮೆಟೀರಿಯಲ್ಸ್ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ನಿಮ್ಗೆಲ್ಲ ಪೇಪರ್ಸ್ ಕೊಟ್ಟಿದ್ದೀನಿ, ಇನ್ನೂ ಒಂದ್ಸಲ ಚೆನ್ನಾಗಿ ಓದ್ಕೊಳ್ಳಿ, ಆಮೇಲೆ ಹರಾಜಿನ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಇದು ಈ ಮನೆ ಡಾಕ್ಯುಮೆಂಟ್ಸ್, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈಗ ಬಿಲ್ಡಿಂಗ್ ಪ್ರೋಸೆಸ್ ಶುರು ಮಾಡ್ಬೋದಾ? ಮಾಡಿ ಸರ್, ಮಾಡ್ಬೋದು.
ಕೋಟಿ ಒಂದ್ ಸಾರಿ. ಐವತ್ ಕೋಟಿ ಎರಡ್ ಸಾರಿ. ಅರವತ್ ಕೋಟಿ. ಅರವತ್ ಕೋಟಿ ಒಂದ್ ಸಾರಿ. ಅರವತ್ ಕೋಟಿ ಎರಡ್ ಸಾರಿ. ಯಾರ ಕೂತಿರೇನಪ್ಪ? ಅರವತ್ ಕೋಟಿ ಮೂರ್ ಬಾರಿ. ಸರ್ ಬನ್ನಿ, ಸೈನ್ ಹಾಕಿ ಬನ್ನಿ.